ಪ್ರಧಾನಿ ನರೇಂದ್ರ ಮೋದಿಯವರ 72ನೇ ಜನ್ಮದಿನ ಹಿನ್ನೆಲೆ ಬಿಜೆಪಿ ಯುವ ಮೋರ್ಚಾ ಮಂಗಳೂರು ದಕ್ಷಿಣ ವತಿಯಿಂದ ಸಂಘನಿಕೇತನದಲ್ಲಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಯಿತು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ 72ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡಿದ್ದ ಸೇವಾ ಪಾಕ್ಷಿಕದ ಅಂಗವಾಗಿ ಮಂಗಳೂರು ದಕ್ಷಿಣ ಮಂಡಲ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಂಗಳೂರಿನ ಸಂಘನಿಕೇತನದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಶಿಬಿರವನ್ನ ಉಪಮೇಯರ್ ಪೂರ್ಣಿಮಾ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಚ್ಚುಮೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ 15 ದಿನಗಳ ಕಾಲ ಬಿಜೆಪಿ ವತಿಯಿಂದ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅದರಲ್ಲಿ ರಕ್ತದಾನವು ಒಂದಾಗಿದೆ. ರಕ್ತದಾನ ಶ್ರೇಷ್ಠ ದಾನ, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜನತೆಗೆ ಕರೆ ನೀಡಿದರು. ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಿ, ಎಲ್ಲರೂ ಹೆಮ್ಮೆಯಿಂದ ನಮ್ಮ ಪ್ರಧಾನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಪಡುವಂತಹ ನಮ್ಮ ಪ್ರಧಾನಿಯವರ 72ನೇ ಜನ್ಮದಿನೋತ್ಸವ, ಆ ಪ್ರಯುಕ್ತ ಇವತ್ತು ನಮ್ಮ ಯುವ ಮೋರ್ಚಾದವರು ಈ ಒಂದು ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಬಹಳ ಉತ್ತಮವಾದ ಕಾರ್ಯಕ್ರಮ, ಯಾಕಂದರೆ ರಕ್ತದಾನ ಶ್ರೇಷ್ಠ ದಾನ. ನಮ್ಮ ಪ್ರಧಾನಿಯವರು ಕೂಡ ಬಹಳ ಒಂದು ಮಹತ್ವವನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ರಕ್ತದಾನಕ್ಕೆ ತುಂಬ ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು, ಬಹಳಷ್ಟು ಜನ ಈ ಒಂದು ಉತ್ತಮ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳುತ್ತಾ, ಮುಖ್ಯ ಅತಿಥಿಯಾಗಿದ್ದ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಚೇರ್ಮನ್ ಸಿಎಸ್ ಶಾಂತರಾಮ್ ಶೆಟ್ಟಿ ಮಾತನಾಡಿ, ಯುವ ಮೋರ್ಚಾ ದೊಡ್ಡ ಮಟ್ಟದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವುದು ಉದಾತ್ತವಾದುದು. ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ರಾಷ್ಟ್ರದಾದ್ಯಂತ ರಕ್ತದಾನದ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನಾರ್ಹ ಎಂದರು. ಪ್ರತಿದಿನವೂ ರಕ್ತದಾನ ನಡೀತದೆ, ಆದರೆ ಇವತ್ತು ಮಾತ್ರ ವಿಶೇಷವಾದ ರಕ್ತದಾನ. ಯಾಕಂತ ಹೇಳಿದರೆ, ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಪ್ರಧಾನಿಯವರು ಇವತ್ತು ಹುಟ್ಟಿದ ದಿನ 72ನೇ ವರ್ಷ. ಹಾಗಾಗಿ ಇಡೀ ದೇಶದಲ್ಲೇ ಮೂಲ ಮೂಲೆಯಲ್ಲಿ ಇವತ್ತು ರಕ್ತದಾನ ನಡೀತಾ ಇದೆ. ಇದೊಂದು ಬಹಳ ಅದ್ಭುತ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಯೂನಿಯನ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ ಈಗಾಗಲೇ ಈ ರಕ್ತಕೋಶ ಅಂತ ಹೇಳುವ ಒಂದು ವೆಬ್ಸೈಟಲ್ಲಿ ಎಲ್ಲರಿಗೂ ಒಂದೊಂದು ಸರ್ಟಿಫಿಕೇಟ್ ಕೊಡುವ ವ್ಯವಸ್ಥೆ ಆಗಿದೆ. ಹಾಗಾಗಿ ನನಗೆ ಇವತ್ತು ಯುವ ಮೋರ್ಚಾದ ಈ ಒಂದು ರಕ್ತದಾನ ಶಿಬಿರಕ್ಕೆ ನಮ್ಮ ರೆಡ್ ಕ್ರಾಸ್ ಜಂಟಿಯಾಗಿ ಮಾಡುತ್ತಿರುವುದು ಬಹಳ ಖುಷಿಯಾಗ್ತಿದೆ. ಹಾಗಾಗಿ ಎಲ್ಲವರಿಗೂ ನಾನು ಯುವ ಮೋರ್ಚಾದ ಎಲ್ಲ ಸದಸ್ಯರಿಗೂ ಅಭಿನಂದಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ದಕ್ಷಿಣ ಮಂಡಲ ಬಿಜೆಪಿ ಅಧ್ಯಕ್ಷ ವಿಜಯ್ ಕುಮಾರ್ ಶೆಟ್ಟಿ ಮಾತನಾಡಿ, ವಿಶ್ವದ ಮಹಾನ್ ನಾಯಕರಲ್ಲಿ ಓರ್ವರಾಗಿರುವ, ದೇಶದ ಅಭಿವೃದ್ಧಿಯ ಹೊಸ ಪರ್ವವನ್ನು ಆರಂಭಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 17 ಅಕ್ಟೋಬರ್ 2 ವಿವಿಧ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಭಾಗಿಯಾಗುವಂತೆ ಕೇಳಿಕೊಂಡರು. ವಿಶೇಷವಾಗಿ ನಾವೆಲ್ಲರೂ ದಾನದಲ್ಲಿ ಯಾವುದು ವಿಶೇಷ ದಾನಗಳಿವೆ, ರಕ್ತದಾನ ಅಂತ ಹೇಳಿದ್ದಾರೆ, ಅನ್ನದಾನ ಅಂತ ಇದೆ, ವಿದ್ಯಾದಾನ ಅಂತ ಇದೆ. ಅನ್ನದಾನ ಅಂದರೆ ಒಂದು ದಿವಸ ಅಂದರೆ ಊಟ ಹೇಳಿದ್ರೆ ಅವರು ಊಟ ಕೊಟ್ಟಾಗ ಅವತ್ತು ಸಂತೃಪ್ತಿ ಅದು, ಅದೇ ಅನ್ನದಾನದ ಮಹತ್ವ ಅಷ್ಟೇ ಇರುವಂಥದ್ದು. ಅನಂತರದಲ್ಲಿ ವಿದ್ಯಾದಾನ ಅಂದರೆ ವಿದ್ಯೆ ಕಲಿಯುವ ಮೂಲಕ ಒಂದು ಜೀವನವನ್ನು ರೂಪಿಸುವುದು. ಆದರೆ ರಕ್ತದಾನ ಮಾಡುವ ಮೂಲಕ ಒಬ್ಬರಿಗೆ ಜೀವವನ್ನು ಕೊಡುವಂಥ ಕೆಲಸವನ್ನು ರಕ್ತದಾನದ ಮೂಲಕ ಮಾಡಲಿಕ್ಕೆ ಆಗ್ತದೆ. ಈಗಾಗಲೇ ಡಾಕ್ಟರ್ ಇವರು ಶಾಂತರಾಮ್ ಶೆಟ್ಟಿ ಅವರು ಹೇಳಿದರು, 3 ರೀತಿಯಾಗಿ ಪ್ರಯತ್ನ ಇದೆ. ಒಬ್ಬರಿಗೆ ಮೊದಲಿಗೆಲ್ಲ ಒಬ್ಬರು ರಕ್ತದಾನ ಕೊಡೋದಾದರೆ ಕೇವಲ ಒಬ್ಬರಿಗೆ ನೇರವಾಗಿ ಕೊಡುವಂಥದ್ದು, ಈಗ ಅದನ್ನು 3 ಜನರಿಗೆ ಅದು ಪ್ರಯೋಜನ ಆಗ್ತದೆ. ಯಾಕೆಂದರೆ ಅದರಲ್ಲಿ 3 ಭಾಗದಲ್ಲಿ ವಿಂಗಡವಂತು, ಕೆಂಪು ರಕ್ತದಾನ, ಮತ್ತೆ ಫ್ಲೂಯಿಡ್, ಮತ್ತೊಂದು ಇದು ಪ್ಲಾಸ್ಮಾ ಪ್ಲೇಟ್ಲೆಟ್ಸ್ಗೆ ಬೇಕಾಗಿ ಅದನ್ನು ಕೊಡುವಂಥದ್ದು. ಈಗ ಈ ರೀತಿಯಾಗಿ ಈಗ ಒಬ್ಬರು ನೀವು ಒಬ್ಬರು ದಾನ ಯಾವ ರಕ್ತದಾನ ಕೊಟ್ಟರೆ ಅದನ್ನು 3 ಜನರಿಗೆ ಹಂಚಿ 3 ಜನರ ಜೀವ ಉಳಿಸುವಂಥ ಕೆಲಸ, ಒಂದು ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದಾಗ್ತದೆ. ಶಿಬಿರದಲ್ಲಿ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಜಿಕೆ ಭಟ್ ಸಂಕಬಿತ್ತಿಲು, ಯುವ ಮೋರ್ಚಾದ ಉಪಾಧ್ಯಕ್ಷ ಮೌನೇಶ್ ಚೌಟ, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸುಶಾಂತ್, ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿ ಜಿತೇಶ್ ಕುಮಾರ್, ಚರಣ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.